ಬದುಕು ಬದುಕು ಅದು ಸಹಜ ಮತ್ತು ಸರಳ ತಾನಾಗಿ ನಡೆಯುವಂಥದ್ದು. ಆದರೆ ಈಗ ಬದುಕು ಬದಲಾಗ್ತಾ ಇದೆ. ಬದುಕುವುದೇ ಒಂದು ಸವಾಲಾಗಿಬಿಟ್ಟಿದೆ. ಉದ್ಯೋಗ ಮತ್ತು ಸಂಪಾದನೆ ಜೀವನದ ಮುಖ್ಯ ಉದ್ದೇಶವಾಗಿ ರೂಪುಗೊಂಡಿದೆ. ಈ ಕಾಲದಲ್ಲಿ ಬದುಕನ್ನು ಪೂರ್ಣವಾಗಿ ಬದುಕಿ ಅದನ್ನು ಆಸ್ವಾದಿಸಲಿಕ್ಕೆ ಈಗ ಸಮಯ ಎಲ್ಲಿದೆ? ಬದುಕಿಗೆ ಬಯಕೆ ಇರಬೇಕು, ಸಹಜ. ಆದರೆ ಬಯಕೆಯ ಭರಿಸುವುದೇ ಬದುಕಾಗಿಬಿಟ್ರೆ? ಬದುಕು ಬಯಕೆಯ ಬೆನ್ನಟ್ಟಿ ಭೋಗದ ಬಂಧನಕ್ಕೆ ಒಳಗಾಗಬಾರ್ದಲ್ವೇ? ಗುಂಡಪ್ಪನವರು ಒಂದು ಕಡೆ ಹೇಳ್ತಾರೆ, ಬೇಕು ಬೇಕದು ಬೇಕು, ಬೇಕಿದೆ ಎನಗಿನ್ನೊಂದು, ಬೇಕೆನ್ನುತ್ತ ಬೊಬ್ಬೆಲಿಡುತ್ತಿ ಹಾ ಘಟವನಿದನು, ಏಕೆಂದು ಸೃಷ್ಟಿಸಿದನು ಬೊಮ್ಮ ನೀಂ ಬೇಕು ಜಪ ಸಾಕಿನಿಪುದೆಂದಿಗಲು ಮಂಕುತಿಮ್ಮ. ಬದುಕಿಗೆ ಎಷ್ಟು ಬೇಕು ಅನ್ನೋದನ್ನು ನಾವೇ ನಿರ್ಧರಿಸಬೇಕಲ್ವಾ? ಬದುಕನ್ನು ಬದುಕಿ ಬಸವಾತ್ಮಜ.